ನಮಸ್ಕಾರ ವಿದ್ಯಾರ್ಥಿಗಳೇ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ವಿಡಿಯೋ ಮುಖಾಂತರ ಅನ್ನು ರಚನೆ ಮಾಡಿರುವಂತಹ ಪ್ರಥಮ ಯು ಸಿ ಕಾವ್ಯ ಭಾಗದ ಒಂದನೆಯ ಪದ್ಯ ದುರ್ಯೋಧನಾ ವಿಲಾಪ ಪದ್ಯ ಭಾಗದ ಒಂದು ಎರಡು ಮತ್ತು ಮೂರನೆಯ ಪದ್ಯಗಳನ್ನು ಓದುವುದರ ಮುಖಾಂತರ ಸಾರಾಂಶವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಪದ್ಯವನ್ನು ಓದೋಣ ಒಡಿದು ಇರ್ದ ಕೈದ ನೆತ್ತರ ಕಡಲೊಳಗೆ ಅಡಿಗಡಿಗೆ ತಳಮನ್ ಉರ್ಚುತಂ ಇರೆ ಕಾಲಿಡಲು ಎಡೆ ಒಡಿಯದೆ ಕುರುಪತಿ ದಡಿಗ ಬೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ ಇಲ್ಲಿ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಭೂಮಿಯ ವರ್ಣನೆಯನ್ನು ನಾವು ಈ ಸಾಲುಗಳಲ್ಲಿ ಕಾಣಬಹುದು ನೆತ್ತರಿನಂತಿದ್ದ ಕಡಲು ಅಲ್ಲಿ ಮುರಿದು ಬಿದ್ದಿದ್ದಂತಹ ಆಯುಧಗಳು ಹೆಜ್ಜೆ ಹೆಜ್ಜೆಗೆ ಹಂಗಾಲುಗಳನ್ನು ಚುಚ್ಚುತ್ತಿರಲು ಕಾಲಿಡುವುದಕ್ಕೂ ಸ್ಥಳ ಕಾಣದೆ ಕುರುರಾಜನಾದಂತಹ ದುರ್ಯೋಧನನು ಹೆಣಗಳ ಮೇಲೆಯೇ ಕಾಲಿಟ್ಟು ಮೆಲ್ಲನೆ ನಡೆದು ಬರುತ್ತಿದ್ದಾನೆ ಯುದ್ಧಭೂಮಿಯಲ್ಲಿ ಪದ್ಯದ ಮುಂದಿನ ಸಾಲುಗಳನ್ನು ಗಮನಿಸಿ ಇಬ ಶೈಲಂಗಳನ್ ಏರಿ ಏರಿ ರುಧಿರ ಸ್ತೋತ್ರಂಗಳಂ ದಾಂಟಿ ದಾಟಿ ಇಪದು ನೀಲಲತ ಪ್ರಥಾನ ವಿಪಿನ ಪಾತ್ರಂಗಳ ಸಿಲ್ಕಿ ಸಿಲ್ಕಿ ಬರಂಗೈದು ಉರದೆ ಐದು ಸಂಜಯ ಶಿರಸ್ಕಂದಮಂ ಅವಲಂಬಮಂ ಕುರುಪ್ರಭು ಕಂಡು ಶರಜಾಲ ಜರ್ಜರಿತ ಹರಿಗಾತ್ರ ತ್ರಾಣನಂ ದ್ರೋಣನಂ ಇಲ್ಲಿ ಸಾಲುಗಳ ಅರ್ಥ ಎಂದರೆ ಆನೆಗಳ ಬೆಟ್ಟದಂತಿರುವಂತಹ ಹೆಣಗಳ ಮೇಲೆ ಹತ್ತಿ ರಕ್ತದ ನದಿಗಳನ್ನು ದಾಟಿ ಆನೆಯ ಸೊಂಡಿಲುಗಳು ಎಂಬ ಕರಿ ಬಳ್ಳಿಗಳ ಕಾಡಿನಲ್ಲಿ ಸಿಲುಕಿ ಸಂಜೆಯನ ಸಂಜೆಯನ ಹೆಗಲನ್ನು ಆಧರಿಸಿಕೊಂಡು ವೇಗವಾಗಿ ಆತುರಾತುರನಾಗಿ ಧಾವಿಸಿ ಬಂದ ದುರ್ಯೋಧನನು ಬಾಣಗಳ ಸಮೂಹದಿಂದ ನಜ್ಜುಗುಜ್ಜಾದಂತಹ ದ್ರೋಣಾಚಾರ್ಯರ ದೇಹವನ್ನು ಕಂಡನು ಇಬ ಎಂದರೆ ಆನೆ ಶೈಲ ಅಂದರೆ ಬೆಟ್ಟ ರುದಿರ ಅಂದರೆ ರಕ್ತ ಸ್ತೋತ್ರ ನದಿ ಅಂತ ಇಬದು ಅಂದರೆ ಸೊಂಡಿಲು ನೀಲಲತ ಅಂದರೆ ಕಪ್ಪು ಬಳ್ಳಿಗಳು ಪದಗಳ ಅರ್ಥ ಇನ್ನು ಪದ್ಯದ ಮುಂದುವರೆದ ಸಾಲುಗಳನ್ನು ನೋಡೋಣ ಪದ್ಯದ ಮುಂದುವರೆದ ಸಾಲುಗಳನ್ನು ಗಮನಿಸಿ ಅಂತೂ ದುಷ್ಟ ಧ್ರುಮ್ನನ್ನು ಕಚ ನಿಗ್ರಹ ನಿಗ್ರಹಕರ ವಿಳುಳಿತ ಮೌಳಿಯಾಗಿ ಇರ್ದ ಭಾರಧ್ವಾಜನ ಇರವಂ ನೋಡಿ ಹಾಗೆಯೇ ಸ್ವಭಾವತಃ ದುಷ್ಟನೆನಿಸಿದ್ದ ದುಷ್ಟ ದುಮ್ನಾನು ದ್ರೋಣರ ಜುಟ್ಟನ ಹಿಡಿದು ಎಳೆದುದರಿಂದ ಅವರ ತಲೆಯು ಅಸ್ತವ್ಯಸ್ತವಾಗಿದೆ ಹೀಗೆ ಬಿದ್ದಿರುವಂತಹ ದ್ರೋಣಾಚಾರ್ಯರ ದೇಹವನ್ನು ರಾಜರ ರಾಜನಾದ ಚಕ್ರವರ್ತಿಯಾದ ದುರ್ಯೋಧನನು ನೋಡುತ್ತಾನೆ ಅರಿಯಮೆ ಬಿಲ್ಲ ಬಿಲ್ಲಣಕೆ ಗಾಂಡೀವಿಯು ಹಲ್ತು ಪಿನಾಕಪಾಣಿಯು ನೆರೆಯನ್ ಇದಿರ್ಚಿ ನಿಮ್ಮೊಡನೆ ಕಾದಿ ಗೆಳಲ್ಕೆ ಅದು ನಿಮ್ಮ ಉಪೇಕ್ಷೆಯೆಂದು ಅರಿಯೆನ್ ಇದು ಎನ್ನ ಕರ್ಮ ವಶಂ ಎಂದೇ ಅರಿಯಂ ನಿಮಗಿಂತೂ ಸಾವುಂ ಈ ತೆರದಿಂ ಆ ಕಾರಣಂ ನೆರೆಯೇ ಸಂಭವಿಸಿದ್ದದು ಓ ಕುಂಭಸಂಭವ ಸಾಲುಗಳ ಅರ್ಥ ಎಂದರೆ ನಿಮ್ಮ ಧನುರ್ವಿದ್ಯೆಯ ಮುಂದೆ ನಿಮ್ಮ ಧನುರ್ವಿದ್ಯಾ ಕೌಶಲ್ಯದ ಮುಂದೆ ಕೌಶಲ್ಯವು ನನಗೆ ತಿಳಿಯದೇ ಇಲ್ಲ ದ್ರೋಣಾಚಾರ್ಯರೇ ನಿಮ್ಮೆದುರು ಅರ್ಜುನನು ಗೆಲ್ಲಲಾರ ಏಕೆಂದರೆ ಸ್ವತಃ ಶಿವನೇ ಯುದ್ಧ ಮಾಡಿ ನಿಮ್ಮ ಮುಂದೆ ಗೆಲ್ಲಲಾರದೆ ಇರುವಾಗ ಇಂತಹ ಅರ್ಜುನ ನಿಮ್ಮನ್ನು ಸೋಲಿಸಲು ಸಾಧ್ಯವೇ ಉದಾ ನಿಮ್ಮ ಉದಾಸೀನತೆಯೋ ನನ್ನ ಕರ್ಮ ಫಲವೋ ಅದೇಕೆ ನಿಷ್ಕಾರಣವಾಗಿ ನಿಮಗೆ ಇಂತಹ ಸಾವು ಬಂದೊದಗಿತು ನಾನರಿಯೇ ಎಂದು ಶೋಕಿಸುತ್ತಾನೆ ದುಶ ದುರ್ಯೋಧನ ಈ ರೀತಿಯಾಗಿ ದುಃಖಿಸುತ್ತಾ ದ್ರೋಣಾಚಾರ್ಯರನ್ನು ಮೂರು ಸುತ್ತು ಹಾಕಿ ಮೂರು ಪ್ರದಕ್ಷಿಣೆಯನ್ನ ಮಾಡಿ ಗೌರವವನ್ನು ಸಲ್ಲಿಸುತ್ತಾನೆ